ಎಲ್ರಿಗೂ ನಮಸ್ಕಾರ ಸಖಿ ಸುಲಕ್ಷಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಾಮಾನ್ಯವಾಗಿ ಸಿಗುವ ಅಗಸೆ ಬೀಜ ಅನೇಕ ಸಮಸ್ಯೆಗಳನ್ನು ಅನೇಕ ಕಾಯಿಲೆಗಳನ್ನು ಗುಣ ಮಾಡುವ ಶಕ್ತಿ ಇದರಲ್ಲಿದೆ ಇಂಥ ಅಗಸೆ ಬೀಜ ಹೊರಗಡೆ ಈಸಿಯಾಗಿ ನಿಮಗೆ ಜನರಲ್ ಸ್ಟೋರ್ಗಳಲ್ಲಿ ಅಥವಾ ಮಾರ್ಕೆಟ್ಗಳಲ್ಲಿ ಸಿಗತ್ತೆ ಈ ಅಗಸೆ ಬೀಜ ಅಂದರೆ ಫ್ಲ್ಯಾಕ್ಸ್ ಸೀಡ್ ಅನೇಕ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಇದರಲ್ಲಿ ಕಬ್ಬಿನ ಕ್ಯಾಲ್ಸಿಯಂ ಪೊಟ್ಯಾಸಿಯಂ ಮತ್ತು ರಂಜಕಗಳ ಜೊತೆಗೆ ಒಮೇಗಾ 3 ಫ್ಯಾಟಿ ಆಸಿಡ್ ಕೂಡ ಹೇರಳವಾಗಿದೆ ಹಾಗಾದರೆ ಈ ಅಗಸೆ ಬೀಜದಿಂದಾಗುವ ಪ್ರಯೋಜನಗಳು ಯಾವ್ಯಾವು ಅನ್ನೋದು ಮೊದಲು ತಿಳಿದುಕೊಳ್ಳೋಣ ಇದು ಹೃದಯ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಶೇಖರಣೆಯಾಗುವುದನ್ನು ತಡೆಗಟ್ಟುತ್ತದೆ ಜೊತೆಗೆ ಕ್ಯಾನ್ಸರ್ ಕಾಯಿಲೆ ತಡೆಗಟ್ಟುವ ಶಕ್ತಿ ಈ ಅಗಸೆ ಬೀಜದಲ್ಲಿದೆ ಜನನಾಂಗದ ಕ್ಯಾನ್ಸರ್ ಅಥವಾ ಕರುಳಿನ ಕ್ಯಾನ್ಸರ್ ಇರಬಹುದು ಜೊತೆಗೆ ಮಹಿಳೆಯರಲ್ಲಿ ಕಾಡುವ ಸ್ತನ್ ಕ್ಯಾನ್ಸರ್ ಬರದಂತೆ ಇದು ತಡೆಯುತ್ತದೆ ಅಗಸೆ ಬೀಜದಲ್ಲಿ ಹೆಚ್ಚು ಫೈಬರ್ ಅಂಶ ಇರುವುದರಿಂದ ಸಣ್ಣ ಮತ್ತು ದೊಡ್ಡ ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಜೊತೆಗೆ ನಿಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಈ ಬೀಜದಲ್ಲಿ ನಾರಿನಂಶ ಇರುವುದರಿಂದ ಮಲಬದ್ಧತೆ ಸಮಸ್ಯೆ ಕೂಡ ನಿಯಂತ್ರಿಸುತ್ತದೆ ಇದು ರಕ್ತದಲ್ಲಿರುವ ಸಕ್ಕರೆ ಮತ್ತು ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಜೊತೆಗೆ ರಕ್ತದೊತ್ತಡವನ್ನು ಕಡಿಮೆ ಮಾಡುವ ನೈಸರ್ಗಿಕ ಸಾಮರ್ಥ್ಯ ಹೊಂದಿದೆ ಆದರೆ ಲೋ ಬಿ ಪಿ ಇರುವವರು ಈ ಅಗಸೆ ಬೀಜವನ್ನು ಹೆಚ್ಚಾಗಿ ಸೇವಿಸಬಾರದು ಪ್ರತಿಯೊಬ್ಬ ಮಹಿಳೆಯೂ ತಾಯಿಯಾಗುವ ಕನಸು ಕಾಣುತ್ತಾಳೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ಮಹಿಳೆಯರಿಗೆ ಮಗುವನ್ನು ಗರ್ಭಧರಿಸುವಲ್ಲಿ ಅನೇಕ ಸಮಸ್ಯೆಗಳಿಗೆ ಈ ಅಗಸೆ ಬೀಜವು ಮಗುವನ್ನು ಗರ್ಭಧರಿಸುವ ಸಾಮರ್ಥ್ಯವನ್ನು ಮತ್ತು ಫಲವತ್ತತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಈ ಅಗಸೆ ಬೀಜ ಸೇವನೆಯಿಂದ ಮಹಿಳೆಯರಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಜೊತೆಗೆ ಪಿ ಸಿ ಒ ಡಿ ಅಥವಾ ಪಿ ಸಿ ಒ ಎಸ್ ಸಮಸ್ಯೆ ಗುಣಪಡಿಸಲು ಇದು ಸಹಾಯಕವಾಗಿದೆ ಜೊತೆಗೆ ಈ ಅಗಸೆ ಬೀಜಗಳ ಸೇವನೆಯಿಂದ ತೂಕವನ್ನು ಕೂಡ ಸುಲಭವಾಗಿ ನಿಯಂತ್ರಿಸಬಹುದು ಹಾಗಾದರೆ ಇಷ್ಟೆಲ್ಲ ಪ್ರಯೋಜನಕಾರಿಯಾಗಿರುವ ಈ ಅಗಸೆ ಬೀಜಗಳ ಸೇವನೆ ಹೇಗೆ ಮತ್ತು ಯಾವಾಗ ಮಾಡಬೇಕು ಅಂತ ತಿಳಿದುಕೊಳ್ಳೋದು ಕೂಡ ತುಂಬಾ ಅವಶ್ಯಕ ಈ ಅಗಸೆ ಬೀಜವನ್ನು ಡೈರೆಕ್ಟ್ ಆಗಿ ಬೀಜಗಳ ಸೇವನೆ ಮಾಡುವ ಬದಲು ಅದನ್ನು ಲೋ ಫ್ಲೇಮ್ನಲ್ಲಿ ನಿಧಾನವಾಗಿ ಉರಿದು ತಣ್ಣಗಾದ ಮೇಲೆ ಪುಡಿ ಮಾಡಿ ಇಟ್ಕೊಳ್ಳಿ ಈ ಪುಡಿಯನ್ನು ಡೈಲಿ 1 ಟೀಸ್ಪೂನ್ ಮಾತ್ರ ತೆಗೆದುಕೊಳ್ಳಿ ಅದಕ್ಕಿಂತ ಜಾಸ್ತಿ ಬೇಡ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಬಿಸಿ ನೀರಿಗೆ 1 ಟೀಸ್ಪೂನ್ ಅಗಸೆ ಬೀಜದ ಪುಡಿ ಹಾಕಿ ಈ ನೀರನ್ನು ಸೇವಿಸಿ ಬೆಳಿಗ್ಗೆ ಸೇವಿಸಲು ಆಗದೇ ಇರುವವರು ರಾತ್ರಿ ಮಲಗುವ ಮುಂಚೆ ಸೇಮ್ ಪ್ರೊಸೀಜರ್ ಈ ನೀರನ್ನು ಸೇವಿಸಿ ಇದರಿಂದ ನಿಮಗೆ ಒಳ್ಳೆಯ ರಿಸಲ್ಟ್ ಪಡೆಯುವುದಕ್ಕೆ ಸಾಧ್ಯ ಇದರಿಂದ ಬೊಜ್ಜು ಕರಗಿ ನಿಮ್ಮ ತೂಕ ಕೂಡ ಇಳಿಯುತ್ತೆ ಇನ್ನು ಡಯಟ್ ಮಾಡುವವರು ಊಟದಲ್ಲಿ ಮೊಸರಿನ ಜೊತೆ ಸೇವಿಸಬಹುದು ಅಥವಾ ಮಜ್ಜಿಗೆಗೆ ಸ್ವಲ್ಪ ಟೇಸ್ಟಿಗೆ ಉಪ್ಪು ಮತ್ತು 1 ಟೀಸ್ಪೂನ್ ಈ ಅಗಸೆ ಬೀಜದ ಪೌಡರ್ ಮಿಕ್ಸ್ ಮಾಡಿ ಕೂಡ ಸೇವಿಸಬಹುದು ಒಟ್ಟಿನಲ್ಲಿ ನೀವು ಹೇಗೆ ಸೇವಿಸಿದರೂ ದಿನಕ್ಕೆ 1 ಟೀಸ್ಪೂನ್ ಮಾತ್ರ ಸೇವಿಸಿ ಅದಕ್ಕಿಂತ ಜಾಸ್ತಿ ಬೇಡ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಹೊಸದಾಗಿ ನೋಡುವವರು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ